ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಡಿಸ್ಟ್ರಿಕ್ಟ್ ಲೈಟ್ ಸುದ್ದಿಗೆ ಸ್ವಾಗತ. ನಾನ್ ರಾಧಾ. ಮಂಡ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ಬಿಜೆಪಿ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ವಿಜಯ ಸಂಕಲ್ಪ ಯಾತ್ರೆಯನ್ನು ನಗರದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ಮೋದಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಕೈಗೊಂಡು ವೇದಿಕೆಗೆ ಆಗಮಿಸಿದ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ನಂತರ ಕಾರ್ಯಕ್ರಮವನ್ನು ಬಿಎಸ್ ಯಡಿಯೂರಪ್ಪನವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬಿಜೆಪಿ ವತಿಯಿಂದ ಮಂಡ್ಯ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಯಾರು ಎಂಬುವ ಪ್ರಶ್ನೆಗೆ ಉತ್ತರಿಸಿದ ಯಡಿಯೂರಪ್ಪನವರು, ಮಂಡ್ಯದಿಂದ ಸುಮಲತಾ ಸ್ಪರ್ಧಿಸುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಅದು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಬಿಟ್ಟಂತಹ ವಿಷಯ. ಸುಮಲತಾ ಅಂಬರೀಶ್ ಸ್ಪರ್ಧೆಯ ವಿಷಯ ತೀರ್ಮಾನದ ನಂತರ ನಾವು ಸ್ಪರ್ಧೆಯ ಬಗ್ಗೆ ಮುಂದೆ ತಿಳಿಸುತ್ತೇವೆ ಎಂದು ಹೇಳಿದರು. ಹೆಸರೇನು? ಕಾಂಗ್ರೆಸ್ ಶಾಸಕ ಬಸವರಾಜ ಅಟ್ನಾಳ್ ಅವ್ರು ಹೇಳಿಕೆ ಕೊಡ್ತಾನೆ, ಉಗ್ರಗಾಮಿಗಳು ಎಲ್ಲಿದ್ದಾರೆ, ಸತ್ತವ್ರು ಎಲ್ಲಿದ್ದಾರೆ, ಸಾಕ್ಷಿ ಎಲ್ಲಿದೆ, ಅದಕ್ಕೆ ದಿನೇಶ್ ಗುಂಡೂರು ಬೆಂಬಲ ಅಂದರೆ ಈ ರೀತಿ ದೇಶದ ಏಕತೆ ಅಖಂಡತೆ ಸಮಗ್ರತೆ ಪ್ರಶ್ನೆ ಬಂದಾಗ ಉಗ್ರಗಾಮಿಗಳನ್ನ ಸೆದೆ ಬಿಡದಿರೋ ಬಗ್ಗೆ ಇಡೀ ದೇಶ ಹೆಮ್ಮೆ ಪಡ್ತಿರೋ ಸಮಯದಲ್ಲಿ ಅಗುರುವಾದ ಮಾತನಾಡುವಂಥದ್ದು ಗುಂಡೂರುವಾಗಲಿ ಕಾಂಗ್ರೆಸ್ ಶಾಸಕ ಆಗಲಿ. ಮತ್ತು ಕಮಾಂಡರ್ ಅಭಿನಂದನ್ ಪಾಕ್ ವಿಮಾನವನ್ನು ಉರುಳಿಸಿ ಜೀವಂತ ವಾಪಸ್ ಬಂದಿದ್ದಾನೆ, ಹೆಮ್ಮೆ ಪಡುವಂಥ ದಿವಸ ಇವೆಲ್ಲ. ಇಂಥ ಟೈಮಲ್ಲಿ ಟೀಕೆ ಟಿಪ್ಪಣಿಗಳು ಮಾಡುವ ಮಟ್ಟಕ್ಕೆ ಕಾಂಗ್ರೆಸ್ಸಿನ ಅಧ್ಯಕ್ಷನೇ ಶಾಸಕರೇ ಹೊರಟಿದ್ದಾರೆ ಅಂದರೆ ಇವತ್ತು ನಾವು ಮಾಡುವಂಥ ಯಾವುದೇ ಒಳ್ಳೆಯ ಕೆಲಸದ ಬಗ್ಗೆ ಇವರಿಗೆ ವಿಶ್ವಾಸ ಇಲ್ಲ, ದೇಶದ ಬಗ್ಗೆ ವಿಶ್ವಾಸ ಇಲ್ಲ. ಈ ರೀತಿಯ ಒಬ್ಬ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಖಂಡಿಸ್ತಾರೆ. ಅಲ್ಲರಿ, ಸಿ ಎಂ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ, ಇಂಥ ಯುದ್ಧದಲ್ಲಿ ಗೆದ್ದಾಗ ಅಥವಾ ಏರ್ಕ್ರಾಫ್ಟ್ ಹೋಗಿ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ 3-4 ಉಗ್ರಗಾಮಿಗಳ ತಂಡಗಳ ಇದನ್ನು ಸೆದೆ ಬಡಿದಾಗ ಸಂಭ್ರಮಿಸ್ತು, ಇನ್ಯಾವ ಸಂಭ್ರಮಿಸ್ಬೇಕು? ಅವ್ರೇನು ಹೇಳಿದ್ದಾರೆ, ಯಾರೋ ಬೇರೆ ಸಮಾಜಕ್ಕೆ ನೋವಾಗುತ್ತೆ ಅಂತ. ನಾವು ಯುದ್ಧ ಮಾಡಿದ್ರೆ ಅಥವಾ ಏರ್ಕ್ರಾಫ್ಟ್ ಉರುಳಿಸಿದ್ರೆ ಅಥವಾ ಉಗ್ರಗಾಮಿಗಳ ತಂಡವನ್ನು ಇರುವಂಥ ಕಡೆ ಹೋಗಿ ಅವ್ರನ್ನ ಸೆದೆ ಬಿಡಿದ್ರೆ ಹೆಮ್ಮೆ ಪಡಬೇಕು, ದುಃಖ ಪಡಬೇಕು? ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಬೇಜವಾಬ್ದಾರಿ ಹೇಳಿಕೆ. ನಾನು ಖಂಡಿಸ್ತೇನೆ ಅವ್ರ ಹೇಳಿಕೆಯನ್ನು. ದೇಶದ ಜನರ ಕ್ಷಮಾಪಣೆ ಕೇಳಬೇಕು, ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋದು ಇನ್ನಾದರೂ ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ. ಸರ್, ಈಗ ಅಭ್ಯರ್ಥಿ ಆಗ್ತದೆ ಸುಮಲತಾ ಅವರಿಗೆ ಬೆಂಬಲ ಕೊಡೋದ್ರ ಬಗ್ಗೆ ಏನಂತ? ಅಲ್ಲ, ನಾನು ಇನ್ನೂ ಅಭ್ಯರ್ಥಿಗೆ ಫೈನಲೈಸ್ ಆಗಲ್ಲಪ್ಪ, ಈಗಲೇ ನಾನು ಯಾವುದೇ ಮಾತಾಡ. ಸೋಮಾ ಕರಂದ್ಲಾಜ್ ಅವ್ರು ಹೇಳಿದ್ದಾರೆ ಸರ್, ಬೆಂಬಲ ಕೇಳಿದ್ರೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ. ನಾನು ಹೇಳ್ತಾ ಇದ್ದೀನಿ, ನಾವು ಯಾವುದೇ ತೀರ್ಮಾನ ತಗೊಂಡಿಲ್ಲ, ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಆದ್ಮೇಲೆ ಮುಂದಿನ ನಮ್ಮ ಕಾರ್ಯಕ್ರಮಗಳು ಏನು ಅಂತ ಯೋಚನೆ ಮಾಡಿ. ಈಗೇನು ನನಗೆ ಹೇಳಕ್ಕೆ ಸರ್, ಪಕ್ಷ ಮಂಡ್ಯ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ನಿಖಿಲ್, ಸದ್ಯದಲ್ಲೇ ಕ್ಷೇತ್ರ ಪ್ರವಾಸ ಮಾಡ್ತೀನಿ, ಮಂಡ್ಯದಲ್ಲೇ ಮನೆಯನ್ನು ಮಾಡ್ತೀನಿ, ಕಚೇರಿಯನ್ನು ತೆರೆಯುತ್ತೇನೆ, ಕಾದು ನೋಡಿ ಅನ್ನೋ ಮೂಲಕ ಸ್ಪರ್ಧೆ ಬಗ್ಗೆ ಖಚಿತಪಡಿಸಿದರು. ಮಂಡ್ಯದಲ್ಲಿ ಇಂದಿನಿಂದ ನನ್ನ ಸೇವೆ ಆರಂಭವಾಗಲಿದೆ. ನಮ್ಮ ಪಕ್ಷದ ವರಿಷ್ಠರು ನನ್ನ ಹೆಸರು ಘೋಷಿಸಿದ್ದಕ್ಕೆ ಆಭಾರಿಯಾಗಿದ್ದೀನಿ. ಜಿಲ್ಲೆಯ ಜನರ ಭಾವನೆಗಳಿಗೆ ಅನುಗುಣವಾಗಿ ನನ್ನ ಹೆಸರು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಇಂದಿನಿಂದ ಮಂಡ್ಯದಲ್ಲಿ ನನ್ನ ಸೇವೆ ಶುರುವಾಗಿದೆ ಎಂದರು. ಸುಮಲತಾ ಅಕ್ಕ, ಸ್ಪರ್ಧೆ ಬಗ್ಗೆ ನಾನು ಏನು ಹೇಳಲ್ಲ, ಚುನಾವಣೆಗೆ ಸ್ಪರ್ಧಿಸಿಯೂ ಬಗ್ಗೆ ಅವರು ಸ್ವತಂತ್ರರು. ಅಂಬರೀಷ್ ಅಣ್ಣ ಬಗ್ಗೆ ನನಗೆ ಗೌರವವಿದೆ, ಅಭಿ ನನ್ನ ತಮ್ಮ ಇದ್ದ ಹಾಗೆ, ಅಂಬಿ ಅಂಕಲ್ ತಂದೆ ಸಮಾನರು ಎಂದು ನಿಖಿಲ್ ಹೇಳಿದರು.
ಖಂಡಿತವಾಗ್ಲೂ ಮಾಡ್ತಾರೆ, ಯಾತಕ್ಕೆ ಮಾಡಲ್ಲ, ಮಾಡ್ತಾರೆ. ಎಲ್ಲ ದೊಡ್ಡ ದೊಡ್ಡವ್ರು ಕೂತ್ ಮಾತಾಡ್ತಾರೆ, ವರಿಷ್ಠರು ಕೂತ್ ಮಾತಾಡ್ತಾರೆ ಆ ವಿಷಯವಾಗಿ. ಇಲ್ಲ ನೋಡಿ, ನಾನು ಹೇಳೋದಿಷ್ಟ, ಇವತ್ತು ಸುಮಕ್ಕನ ಮೇಲೆ ನನಗೆ ತುಂಬ ಗೌರವ ಇದೆ. ಆಮೇಲೆ ಅವರ ಒಂದು ವಿಚಾರವಾಗಿ, ಅವರ ಒಂದು ಸ್ಪರ್ಧೆಯ ವಿಚಾರವಾಗಲಿ, ಮತ್ತೊಂದು ವಿಚಾರವಾಗಿ, ವೈಯಕ್ತಿಕವಾದಂಥ ವಿಚಾರವಾಗಿ ನಾನು ಮಾತಾಡ್ಲಿಕ್ಕೆ ನಾನು ಯಾರೂ ಅಲ್ಲ. ಸೊ ಅವ್ರು ಸ್ವತಂತ್ರ ಇದ್ದಾರೆ, ಅವ್ರು ಯಾವ್ದು ಬೇಕಾದ್ರೆ ತೀರ್ಮಾನ ತಗೋರು ಮಾಡ್ತೀನಿ. ಒಳ್ಳೆ ಕಥೆ ಆಯ್ತಲ್ಲ ನನಗೆ, ಅಭಿ ನನ್ನ ತಮ್ಮ ಇದ್ದಂಗೆ. ಮತ್ತು ನಮ್ಮ ಅಂಬರೀಷ್ ಅಣ್ಣ ಭಾಳ ಹೆಚ್ಚಾಗಿ ಇವತ್ತೇನಂದರೆ, ಇವತ್ತು ಮತ್ತೊಮ್ಮೆ ನಾನು ನೆನ್ಸ್ಲಿಕ್ಕೆ ಇಷ್ಟಪಡ್ತೀನಿ ಅಂಬರೀಷ್ ಅಣ್ಣನ. ತುಂಬ ಗೌರವ ಇಟ್ಕೊಂಡಿದ್ದೀನಿ ನಾನು ಅಂಬರೀಷ್ ಅಣ್ಣನ ಬಗ್ಗೆ. ಆಮೇಲೆ ಅವರು ಕೂಡ ನನ್ನನ್ನು ಮಗನ ರೀತಿಯಲ್ಲಿ ಕಾಣೋರು. ಆಮೇಲೆ ನನ್ನ ಒಂದು ಕುರುಕ್ಷೇತ್ರ ಚಿತ್ರದಲ್ಲಿ ನಾನೊಂದು ಶೂಟಿಂಗ್ ಟೈಮಲ್ಲೂ ಕೂಡ ಭಾಳಷ್ಟು ಅಂಬರೀಷ್ ಅಣ್ಣನ ಜೊತೆ ನಾನು ಬೆರೆತು ಸುಮಾರು ದಿನಗಳ ಕಾಲ ಅಲ್ಲಿ ಇದ್ದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆಯದಾಗಿತ್ತು. ಈ ಒಂದು ವಿಚಾರವಾಗಿ ಇವತ್ತು ನಾನು ಹೇಳಿದ್ನಲ್ಲ, ಪಕ್ಷ ತೀರ್ಮಾನ ತಗೊಂಡಿದೆ. ಸೊ ಹಾಗಾಗಿ ಬಹುಶಃ ಈ ಒಂದು ವಿಚಾರವಾಗಿ ನಾನೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಏನಂದ್ರಲ್ಲ, ಎಲ್ಲ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ, ಎಲ್ಲಾನು ಮಾಡ್ತೀನಿ, ಇಲ್ಲೇ ಇರ್ತೀನಿ. ಹಾ, ಮಾಡ್ತೀನಿ ತಗೊಳ್ಳಿ, ಹೇಳ್ತೀನಿ ತಗೊಳ್ಳಿ ಬ್ರದರ್, ಇಲ್ಲೇ ಇರ್ತೀನಿ. ಒಳ್ಳೆ ಕಥೆ ಆಯ್ತಲ್ಲ. ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಮಾತಾಡ್ತೀನಿ. ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲೇ ಮನೆ ಮಾಡ್ತೀನಿ. ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಎಂದರು. ತುಂಬ ಗೌರವ ಇಟ್ಕೊಂಡಿದ್ದೀನಿ ನಾನು ಅಂಬರೀಷ್ ಅಣ್ಣನ ಬಗ್ಗೆ. ಆಮೇಲೆ ಅವರು ಕೂಡ ನನ್ನನ್ನು ಮಗನ ರೀತಿಯಲ್ಲಿ ಕಾಣೋರು. ಆಮೇಲೆ ನನ್ನ ಒಂದು ಕುರುಕ್ಷೇತ್ರ ಚಿತ್ರದಲ್ಲಿ ನಾನೊಂದು ಶೂಟಿಂಗ್ ಟೈಮಲ್ಲೂ ಕೂಡ ಭಾಳಷ್ಟು ಅಂಬರೀಷ್ ಅಣ್ಣನ ಜೊತೆ ನಾನು ಬೆರೆತು ಸುಮಾರು ದಿನಗಳ ಕಾಲ ಅಲ್ಲಿ ಇದ್ದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆಯದಾಗಿತ್ತು. ಈ ಒಂದು ವಿಚಾರವಾಗಿ ಇವತ್ತು ನಾನು ಹೇಳಿದ್ನಲ್ಲ, ಪಕ್ಷ ತೀರ್ಮಾನ ತಗೊಂಡಿದೆ. ಸೊ ಹಾಗಾಗಿ ಬಹುಶಃ ಈ ಒಂದು ವಿಚಾರವಾಗಿ ನಾನೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಏನಂದ್ರಲ್ಲ, ಎಲ್ಲ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಇನ್ನು ಇದೇ ವೇಳೆ ಮದ್ದೂರು ಬಳಿ ಬಸ್ ಅಪಘಾತ ಪ್ರಕರಣ ಕುರಿತು ಮಾತನಾಡಿದ ಅವರು, ಗಾಯಾಳುಗಳು ಆರೋಗ್ಯವಾಗಿದ್ದಾರೆ. ಸಿಎಂ ಕುಮಾರಸ್ವಾಮಿ ಪಶ್ಚಿಮ ಬಂಗಾಳ ಸಿಎಂ ಜೊತೆ ಮಾತುಕತೆ ನಡೆಸಿದ್ದಾರೆ ಎಂದರು. ಮುನವರ್ ಖಾನ್ ವಿರುದ್ಧ ಕಿಡಿಗೇಡಿಗಳು ಮಾಡಿರುವ ಸಂಚನ್ನು ವಿರೋಧಿಸಿ ನಗರಸಭೆ ಸದಸ್ಯರು ಹಾಗೂ ನಗರದ ವಿವಿಧ ಸಂಘಟನೆಯ ಮುಖಂಡರುಗಳು, ಮಸೀದಿ ಸದಸ್ಯರು ಸೇರಿದಂತೆ ಮುನವರ್ ಖಾನ್ ವಿರುದ್ಧ ಕಿಡಿಗೇಡಿಗಳು ಅಪಪ್ರಚಾರ ಮಾಡದಿರುವಂತೆ ಕ್ರಮ ಕೈಗೊಳ್ಳುವ ಹಾಗೆ ಡಿವೈಎಸ್ಪಿ ಗಂಗಾಧರ್ ಅವರಿಗೆ ಮನವಿಯನ್ನ ನೀಡಿದರು. ನಂತರ 26ನೇ ವಾರ್ಡಿನ ಎಂಎನ್ ಶ್ರೀಧರ್ ವಾಹಿನಿಯೊಂದಿಗೆ ಮಾತನಾಡಿ, ಮುನವರ್ ಖಾನ್ ಜೊತೆ ಬಹಳ ವರ್ಷದ ಗೆಳೆತನ ನನ್ನದು. ಕಿಡಿಗೇಡಿಗಳು ಮುನವರ್ ಖಾನ್ ವಿರುದ್ಧ ವಾಟ್ಸಾಪ್, ಯೂಟ್ಯೂಬ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ರಿಲೀಸ್ ಮಾಡಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಇದು ಸಾಕ್ಷ್ಯರಹಿತವಾಗಿದೆ. ಈ ರೀತಿಯ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿವೈಎಸ್ಪಿ ಗಂಗಾಧರ್ ಅವರಿಗೆ ಮನವಿ ಮಾಡಿದ್ದೇವೆ. ಸತ್ಯಾಸತ್ಯತೆಯನ್ನು ಕಾನೂನು ಬಹಿರಂಗಪಡಿಸಲಿ ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಅವ್ರಿಗೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲಿಸಿದರೆ, ಜನವರಿ 31ನೇ ತಾರೀಕು ಘಟನೆ ನಡೆದಿದೆ ಅಂಥೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ತೇಜೋವಧೆ ಮಾಡುವಂಥ ವಿಡಿಯೋ ದೃಶ್ಯಗಳನ್ನು ಮತ್ತು ವಾಟ್ಸಾಪ್ಗಳಲ್ಲಿ ಮತ್ತು ಇನ್ನಿತರೆ ಜಾಲತಾಣಗಳಲ್ಲಿ ಆಡಿಯೋಗಳನ್ನು ರಿಲೀಸ್ ಮಾಡಿ ಅವರು ತೇಜೋವಧೆ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಯಾಕೆ ಅಂತೇಳಿದ್ರೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆದಮೇಲೆ ಕಾನೂನು ರೀತಿ ಯಾರು ತಪ್ಪಿಸ್ತಸ್ತರು ಯಾರು ಸರಿ ಅನ್ನೋದನ್ನು ತೀರ್ಮಾನವನ್ನು
ಕಾನೂನು ಕ್ರಮ ಕೈಗೊಳ್ಳುತ್ತೆ. ಅದರ ಮಧ್ಯೆ ಸುಮ್ಮ ಸುಮ್ಮನೆ ವಿನಃ ಕಾರಣ ಅವ್ರ ಬಗ್ಗೆ ಅಪಪ್ರಾಚಾರ ಮಾಡೋದನ್ನು, ಅವರ ತೇಜೋವಧೆ ಮಾಡೋದನ್ನು ನಾವು ಖಂಡಿಸ್ತಾ ಇದ್ದೀವಿ ಇಲ್ಲಿ. ಅದರ ವಿರುದ್ಧ ನಾವು ಸ್ಟೇಷನ್ನಲ್ಲಿ ದೂರನ್ನ ದಾಖಲು ಮಾಡಿದ್ದೀವಿ. ಈ ರೀತಿ ಯಾರು ನಡ್ಕೋಬಾರ್ದು. ಏನೇ ಆದರೂ ನಾವು ಸಮಾಜದ ನ್ಯಾಯಕ್ಕೆ ನಾವು ತಲೆಬಾಗಲೇಬೇಕು. ಯಾರೇ ಆಗಿದ್ರೂ ಕೂಡ ನಾವು ನ್ಯಾಯಕ್ಕೆ ನಾವು ತಲೆಬಾಗಲೇಬೇಕಾಗತ್ತೆ. ಆದ್ದರಿಂದ ಇದು ಶುದ್ಧ ಸುಳ್ಳು. ಮುನವರ್ ಖಾನ್ ಅಂತ ವ್ಯಕ್ತಿಯಲ್ಲ ಅಂತ ಇಡೀ ಮಂಡ್ಯ ಜಿಲ್ಲೆ ಜನತೆಗೆ ಗೊತ್ತು. ಯಾಕೆಂದರೆ ಅವರು, ನಾನು 25 ವರ್ಷದಿಂದ ನಾನು ಅವ್ರ ಹತ್ರ ಒಡನಾಡಿ, ನಾನು ಅವರ ಏನು ಎತ್ತ ಅಂತ ನೋಡಿದ್ದೀನಿ, ಆ ವ್ಯಕ್ತಿತ್ವ ಏನು. ಜೊತೆಗೆ ಅವರು ಎಲ್ಲ ಕಾಂಗ್ರೆಸ್ನಲ್ಲಿರ್ಬೋದು, ಬೇರೆ ಪಕ್ಷದಲ್ಲಿರ್ಬೋದು, ಎಲ್ಲ ಪಕ್ಷದ ಒಡನಾಟ ಇದೆ, ವಿಶ್ವಾಸ ಇದೆ. ರೈತರ ಪ್ರೀತಿಗಳನ್ನ ವ್ಯಾಪಾರದಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಅವ್ರ ಬಗ್ಗೆ ಈ ಒಂದು ರೀತಿಯ ಅಪಪ್ರಚಾರ ನಡೆದಿಲ್ಲ. ಇದು ನಾವೆಲ್ಲರೂ ಹೇಳ್ತೀವಿ, ಇದು ಸತ್ಯಕ್ಕೆ ದೂರ ಆದಂಥ ವಿಚಾರ ಅಂತ ಹೇಳ್ತೇವೆ, ಭಾವಿಸ್ತೇವೆ. ಆದರೆ ಕಾನೂನಿನ ಪ್ರಕಾರ ಏನಿದೆ ಅದು ಆಗಲಿ. ಹೌದು, ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ವಿಚಾರ DSP ಸಾಹೇಬರು ಮಾತಾಡಿದ್ದಾರೆ ಇವಾಗ. ಏನಂತ, ನೀವು ಯಾವುದೇ ಅಹಿತಕರವಾದ ಘಟನೆಗೆ ಇಳಿಬೇಡಿ, ನೀವು ನಾವು ತನಿಖೆ ಮಾಡಿ ನಾವು ಕೂಡ ನಾವು ವರದಿ ಕೊಡ್ತೀವಿ. ನಾವು ಇದ್ರ ಬಗ್ಗೆ ಏನಿದೆ ನಾವು ಪರಿಶೀಲನೆ ಮಾಡ್ತೀವಿ. ನೀವೆಲ್ಲರೂ ಕೂಡ ದಯವಿಟ್ಟು ಶಾಂತ ರೀತಿಯಿಂದ ಇದನ್ನು ನಡೆಸ್ಕೊಳ್ಬೇಕು ಅಂತೇಳಿ ನಮಗೆ ಹೇಳಿದ್ದಾರೆ. ಏನು ಒಂದು ಕಾರ್ಯ ಆದರೆ ನಮ್ಮ ಇದರಲ್ಲಿ ಸಮಾಜದಲ್ಲಿ ಒಂದು ಯಾವುದನ್ನು ಮೀಟಿಂಗ್ ಆಗಲಿ ಮುಂಚಿತವಾಗಿ ತೊಗೊಂಡು ಅವರು ಬಂದ್ಬಿಟ್ಟು ಅದನ್ನು ಸಾಲ್ವ್ ಮಾಡ್ತಾಯಿದ್ರು. ಅಂಥ ವ್ಯಕ್ತಿನ ಒಬ್ಬ ಮಹಿಳೆ ಮೊದಲೇ ಅವಳು ಅವಳದು ನಡವಳಿಕೆ ಏನದೆ ಏನು ಎತ್ತ ಅಂತ ಪರಿಶೀಲನೆ ಮಾಡಿ ಆಮೇಲಿಂದ ಅವನ ಮೇಲೆ ಕ್ರಮ ತಗೋಬೇಕಾಗಿತ್ತು. ಯಾರು ಅವಳು ಮಹಿಳೆ ಅರ್ಧ ರಾತ್ರಿ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಈ ಥರ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟ ಅಂತ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡು ಅವಳು ಆಲ್ರೆಡಿ ಇಂತಹ ನಮ್ಮ ಏರಿಯಾದಲ್ಲೇ ಸುಮಾರು ಒಂದು 4-5 ಜನನ್ನ ಇದೇ ಥರ ಬ್ಲ್ಯಾಕ್ಮೇಲ್ ಮಾಡಿ ರೇಪಿಸ್ಟ್ ಅಂದ್ಬಿಟ್ಟು ನನ್ನ ಮೇಲೆ ನನಗೆ ರೇಪ್ ಮಾಡೋಕೆ ಬಂದ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕಂಪ್ಲೇಂಟ್ ನಡೀತಾ ಇದೆ. ಕೇಸ್ಗಳು ಕೋರ್ಟಲ್ಲಿ ನಡೀತಾ ಇದೆ. 15 ಲಕ್ಷಕ್ಕೆ ಏನೋ ಡಿಮ್ಯಾಂಡ್ ಮಾಡಿದ್ರಂತ ಅದನ್ನು ನಾವು ಕೇಳ್ಪಟ್ಟು ಈಗ ನಾನಿಂಥ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಬೀಡಿ ಇದು ಆಟೋ ಡ್ರೈವರ್ ಒಬ್ಬ ಇಲ್ಲೇ ನಮ್ಮ ಜೊತೆಲಿ ಅವರು ಹೇಳಿ, ಇವ್ರ ಮೇಲೆ ಅನ್ಯಾಯವಾಗಿ ಜಗಳ ತೆಗದಿ ಇವರ ಹೆಸರನ್ನ ಇವ್ರ ಮಕ್ಕಳನ್ನ ಎಲ್ಲ ಹೊಡೆದು ರೇಪ್ ಮಾಡಕ್ ಬಂದ ಅನ್ಬಿಟ್ಟು ಆಲ್ರೆಡಿ ಇವ್ರ ಮೇಲೆ ಕ್ರಮ ಇದನ್ನ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇನ್ನೊಂದು, ಮೊನ್ನೆ ಏನಾಯ್ತು, ಒಬ್ಬ ಪ್ಲಾಸ್ಟಿಕ್ ಮಾರೋನು ಇಲ್ಲೇ ಅವರೇ, ಅವ್ರ ಪಾಪ 15 ವರ್ಷದಿಂದ ಶಂಗನಮಠದಲ್ಲಿ ಅವರವರು ಬಿಜಾಪುರವರು ಅವ್ರನ್ನ ಏನು ಮಾಡೋಳು ಇವಳು, ಅವ್ರ ಪಾಪ ಇಬ್ಬರು ಸೇರ್ಕೊಂಡು ಗಾಡಿ ಓಡಿಸ್ತಾ ಇದ್ರು. ಅವರು ಗಾಡಿ ಕೆಲಸಕ್ಕೆ ಟ್ರೈ ಮಾಡ್ತಾಯಿದ್ದ ಒಬ್ಬ ಅಣ್ಣ ತಂದಿರು ಗಾಡೀಲಿ ಹೋಯ್ತಾ ಇದ್ದ ನಿಲ್ಸ್ಬಿಟ್ಟು ನೋಡಿ ಅವ್ರಿಗೆ ನನಗೆ ಗುರಿಸ್ತವನೇ ನಿಮಗೆ ಚೋಡಿಸ್ತಾನೆ ಹೇಳ್ಬಿಟ್ಟು ಇಬ್ಬರಿಗೂ ಹಿಡ್ದು ಹೊಡೆದು ಇದೇ ಸೆಂಟ್ರಲ್ ಸ್ಟೇಷನ್ನಲ್ಲಿ ಕರ್ಕೊಂಬನ್ನಿ ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡಿ 500 ರೂಪಾಯಿ ಅವ್ರ ಹತ್ರ ಇಸ್ಕೊಂಡು ಆಮೇಲೆ ಕೇಸ್ ವಾಪಸ್ ತೊಗೊಂಡೋಳೆ. ನಾವು ಏನಂದರೆ ಇದು ಇದಕ್ಕೆ ಏನದೆ ಕೂಡಲೇ ಅವ ಅಮ್ಮ ಎಂಥವಳು ಏನು ಎತ್ತ ಅಂತ ಅದ್ರದ್ದು ಬೇರ್ ಗಂಡ ಹೋಗಿ ಅದನ್ನು ಕಣ್ಣಿಡ್ದು ಅವಳದು ಏನದೆ ಎಲ್ಲನೂ ಎಲ್ಲ ಪ್ರಪಂಚ ಗೊತ್ತಾಗಬೇಕು. ಇಡೀ ಕರ್ನಾಟಕದಲ್ಲಿ ಯಾವ ಥರ ಅವ್ರದ್ದು ಮುನವರ್ ಖಾನ್ ಅವ್ರದ್ದು ಮನ ತೆಗಿಯೋಕ್ಕೆ ಪ್ರಯತ್ನ ಪಟ್ಟವ್ರೆ ಅದನ್ನು ಕೂಡಲೇ ನ್ಯಾಯ ನೀತಿಲಿ ಆ ದೇವ್ರು ನಂಬಬೇಕು, ಆ ರೀತಿ ಕೆಲಸ ಮಾಡಬೇಕಂದು ನಮ್ಮ ಮೀಡಿಯಾದಲ್ಲಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಕಲೆ ಮನವಿ ಮಾಡ್ಕೋತೀನಿ. ದಾವಣಗೆರೆ ಬೆಸ್ಕಾಂ ಚಿನ್ನಗಿರಿ ವಿಭಾಗದ ಎಇ ನಾಗರಾಜು, ಎಇ ಶಿವಕುಮಾರ್, ಎಂಇ ಕಿಶೋರ್, ರವಿಪ್ರಕಾಶ್, ಭರತ್, ಜೆಇ ಶಿವಕುಮಾರ್, ಗುತ್ತಿಗೆದಾರ ಉಮೇಶ್ ಸೇರಿದಂತೆ ಬೆಸ್ಕಾಂ ಸಿಬ್ಬಂದಿ ವರ್ಗದಿಂದ ಪುಲ್ವಾಮಾದಲ್ಲಿ ಹುತಾತ್ಮರಾದ ಮಂಡ್ಯದ ವೀರಯೋಧ ಗುರುರವರ ಕುಟುಂಬಕ್ಕೆ 1.4 ಲಕ್ಷ ಹಣವನ್ನು ನೀಡಲಾಯಿತು. ದಾವಣಗೆರೆ ಬೆಸ್ಕಾಂನ ಚಿನ್ನಗಿರಿ ವಿಭಾಗದ ಸಿಬ್ಬಂದಿಗಳು ಮಂಡ್ಯದ ಗುಡಿಗೆರೆ ಗುರುರವರ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬದವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿದರಲ್ಲದೆ ತಮ್ಮ ಬೆಸ್ಕಾಂ ವತಿಯಿಂದ ಸಂಗ್ರಹಿಸಲ್ಪಟ್ಟ 1 ಲಕ್ಷಕ್ಕೂ ಮೇಲ್ಪಟ್ಟ ಹಣವನ್ನು ಗುರು ಕುಟುಂಬಕ್ಕೆ ಹಸ್ತಾಂತರಿಸಿದರು. ಅವ್ರು ವಿಡಿಯೋ ಮಾಡ್ತಾರೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಉರುಳಿ ಬಿದ್ದು 30ಕ್ಕೂ ಹೆಚ್ಚು ಜನ ಗಾಯಗೊಂಡ ಘಟನೆ ಮದ್ದೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಮದ್ದೂರು ಪಟ್ಟಣದ ಹೊರವಲಯದ ಐಶ್ವರ್ಯ ಶಾಲೆ ಬಳಿ ಘಟನೆ ನಡೆದಿದ್ದು ಬಸ್ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿದ್ದು ಎಂದು ಹೇಳಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಬೆಂಗಳೂರು ಮೈಸೂರು ಹೆದ್ದಾರಿ ಬದಿಯ ಜಮೀನಿಗೆ ಉರುಳಿ ಬಿದ್ದಿದೆ.
ಗಾಯಾಳುಗಳನ್ನು ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆಯು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ನಿರ್ಮಾಣಕ್ಕೆ ನೀಡಿದ್ದ ನಿವೇಶನದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಶೆಡ್ ನಿರ್ಮಿಸಿಕೊಂಡು ಭವನದ ನಿರ್ಮಾಣಕ್ಕೆ ತೊಂದರೆ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಪುರಸಭೆ ಮುಖ್ಯಾಧಿಕಾರಿ ಮೂರ್ತಿ ಅವರ ನೇತೃತ್ವದಲ್ಲಿ ಭಾರೀ ಪೊಲೀಸ್ ಭದ್ರತೆಯೊಂದಿಗೆ ತೆರವುಗೊಳಿಸಲಾಯಿತು. ಶಾಸಕ ಡಾಕ್ಟರ್ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಭವನ ಹಾಗೂ ಬಾಬು ಜಗಜೀವನರಾಮ್ ಭವನಗಳ ನಿರ್ಮಾಣಕ್ಕೆ ಸರ್ಕಾರವು 1.5 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು ಇಂದಿನಿಂದಲೇ ಭವನಗಳ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಎಂದು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಡಾಕ್ಟರ್ ಮನುಕುಮಾರ್ ತಿಳಿಸಿದರು. ಇದು ಏನಾಗಿತ್ತು ಅಂದರೆ ಹೈಕೋರ್ಟ್ ಆದೇಶದಂತೆ ಇದು ಅಕ್ರಮ ಕಟ್ಟಡ ಇವತ್ತು ನಾವು ತೆರವು ಮಾಡಿದ್ವಿ ಮುನ್ಸಿಪಾಲಿಟಿ ಪ್ಲಸ್ ಪೊಲೀಸ್ ಸಹಾಯದೊಂದಿಗೆ. ಇದಕ್ಕೆ ಅಂದಾಜು ವೆಚ್ಚ ಸರ್ಕಾರದಿಂದ 1.5 ಕೋಟಿ ಸ್ಯಾಂಕ್ಷನ್ ಇದಾಗಿದೆ. ಇವು ಕ್ರೈಸ್ ಸಂಸ್ಥೆ ಅವ್ರ ಕಡೆಯಿಂದ ನಾವು ಇವತ್ತೇ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತೇವೆ. ಇಲ್ಲ, ಏನು ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ? ಬಿಆರ್ ಅಂಬೇಡ್ಕರ್ ಭವನ ಕೇರ್ಪೇಟೆಯಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ. ಆಮೇಲೆ ಅಂಬೇಡ್ಕರ್ ಭವನ ಮತ್ತು ಬಾಬು ಜಗಜೀವನ ಭವನದು ಅಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಅದು ಇನ್ನು ನೆಕ್ಸ್ಟ್ ಪಿಲ್ಲರ್ ಅಂತಕ್ಕೆ ಬಂದಿದ್ದೇವೆ. ಅಂಬೇಡ್ಕರ್ ಭವನ ಇವತ್ತಿಂದ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಏನ ಜಾಗ ನಿಗದಿ ಆಗಿದ್ದು ಅದು ಒತ್ತುವರಿ ಮಾಡಿಕೊಂಡಿದ್ದೆ ಅಕ್ರಮ ಒತ್ತುವರಿ ಮಾಡಿದ್ದು ಅದನ್ನು ಕೋರ್ಟಲ್ಲಿ ಅವ್ರ ಪರ ಕೋರ್ಟಲ್ಲಿ ಯಾವ ಎವಿಡೆನ್ಸ್ ಎಲ್ಲ ಸೂಟಬಲ್ ಎವಿಡೆನ್ಸ್ ಎಲ್ಲ ಕೊಟ್ಟು ನಾವು ವಜಾ ಮಾಡಿಸಿದ ಕೇಸು. ಅದು ಇಲಾಖೆ ಪರವಾಗಿದೆ, ಅಂದರೆ ಮುನ್ಸಿಪಾಲಿಟಿ ಪ್ರೋ ಕೇಸ್ ಆಗಿದೆ. ಮುನ್ಸಿಪಾಲಿಟಿಯವರು ನಮ್ಮ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಆ ಭೂಮಿ ಹಸ್ತಾಂತರ ಮಾಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ HS ವೆಂಕಟೇಶ್, ತಹಶೀಲ್ದಾರ್ ಎಂ ಶಿವಮೂರ್ತಿ ಸೇರಿದಂತೆ 100 ಪೊಲೀಸರು ಭಾಗವಹಿಸಿದ್ದರು. ಕೃಷ್ಣರಾಜಪೇಟೆ ತಾಲೂಕಿನ ಐಚನಹಳ್ಳಿ ಬಣ್ಣೇನಹಳ್ಳಿ ಬಳಿ ನಿರ್ಮಾಣವಾಗುತ್ತಿರುವ ಫೇವರಿಚ್ ಮೆಗಾ ಫುಡ್ ಪಾರ್ಕ್ ನಿರ್ಮಾಣಕ್ಕೆ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರಿಹಾರವನ್ನ ಕೊಡಿಸಿಕೊಡುವ ನಿಟ್ಟಿನಲ್ಲಿ ಶಾಸಕ ಡಾಕ್ಟರ್ ನಾರಾಯಣಗೌಡ ಅವರು ಪಾಂಡವಪುರ ಉಪವಿಭಾಗಾಧಿಕಾರಿ ಶೈಲಜಾ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಜೀವನಾವಶ್ಯಕವಾದ ಭೂಮಿಯನ್ನು ಕಳೆದುಕೊಂಡಿರುವ ಬಡ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು. ಆದ್ದರಿಂದ ಕಾನೂನುಬದ್ಧವಾಗಿ ಸಂತ್ರಸ್ತ ರೈತರಿಗೆ ಪರಿಹಾರವನ್ನ ದೊರಕಿಸಿಕೊಡಬೇಕು ಎಂದು ಶಾಸಕರು ನಿರ್ದೇಶನ ನೀಡಿದರು. ಧರ್ಮೇಗೌಡ, ಬಣ್ಣೇನಹಳ್ಳಿ ಸರ್ವೆ ನಂಬರ್ 24ಕ್ಕೆ 1 ಎಕರೆ 20 ಕುಂಟೆ ಇದೆ, ದುರಸ್ತಿ ಆಗಿದೆ ಸರ್. 191ಗೆ ಪುನಃ ದುರಸ್ತಿ ಆಗಿರೋ ಜಮೀನಲ್ಲಿ ನಂದು ನನ್ನ ಊರು ತೋರಿಸ್ತಾರೆ. ಸರ್, ಈಗ RTC 191 RTC RTC ನಲ್ಲಿ KDB ಭೂ ಸ್ವಾಧೀನ ಅಂತ ಬರುತ್ತೆ. ನಾವು ಕೊಟ್ಟರೆ ಅವರಿಗೆ ನಾವು ರಿಸರ್ವ್ ಮಾಡ್ತೀವಿ ಸರ್. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೆಲೆಕ್ಟಿವಲ್ಲಿ DC ಅವರು ನಮ್ಮ ಗೋಮಾಳ ಆದರೆ ರೈತರ ಜಮೀನು ನಾವು ಮುಟ್ಟಕ್ಕೆ ಆಗಲ್ಲ ಸರ್. ಅವರಿಗೆ ದುಡ್ಡು ಕೊಟ್ಟಿರಬೇಕು, ದುಡ್ಡು ಕೊಟ್ಟು ಅವರಿಗೆ ಪೊಸೆಷನ್ ಸರ್ಟಿಫಿಕೇಟ್ SLO ಕಳಿಸಿದ್ರೆ ಮಾತ್ರ ನಾವು ಅದನ್ನು ಲ್ಯಾಂಡ್ ಅಕ್ವಿಸಿಷನ್ ಅಂತ RTC ನಲ್ಲಿ ಇಟ್ಟು ತರ್ತೀವಿ. ಸರ್, ತಾವು ಈಗ ನೋಡ್ಬಿಡಿ ಸರ್, ಯಾರಾದ್ರೂ ಒಬ್ಬರು ಜವಾಬ್ದಾರಿ ಕೊಡಿ ಸರ್. ನಾವು ಏನು ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ಲಕ್ಷ್ಮೀಕಾಂತ್, ತಾಲೂಕ್ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜಾನಕಿರಾಮ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ KN ಪ್ರಭಾಕರ್, ರೈತ ಮುಖಂಡರಾದ ಐಚನಹಳ್ಳಿ ಶಿವಣ್ಣ, ಬೂಕನ್ಕೆರೆ ಹಳವೇಗೌಡ, ವಾಟಾಳ್ ನಾಗರಾಜ್, ಧನಂಜಯ ಮತ್ತಿತರರು ಉಪಸ್ಥಿತರಿದ್ದರು. KRಪೇಟೆ ತಾಲೂಕಿನಲ್ಲಿ ಕೈಗೋನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಹಾಗೂ ಶ್ರೀ ಶಂಭುಲಿಂಗೇಶ್ವರ ನಾಟಕ ಮಂಡಳಿಯ ವತಿಯಿಂದ ಕುರುಕ್ಷೇತ್ರ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಟಕವನ್ನು ಮಾಜಿ ಶಾಸಕ KB ಚಂದ್ರಶೇಖರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಟಿವಿ ಮತ್ತು ಸಿನಿಮಾ ಹಾವಳಿಯಿಂದ ನಮ್ಮ ಸಂಸ್ಕೃತಿ ಪ್ರತಿಬಿಂಬವಾಗಿರುವ ನಾಟಕ ಕಲೆಯನ್ನು ಉಳಿಸಿ ಬೆಳೆಸಬೇಕು. ಗ್ರಾಮೀಣ ಭಾಗದ ಜನರು ಚುನಾವಣೆ ವೇಳೆಯಲ್ಲಿ ಮಾತ್ರ ರಾಜಕೀಯ ಮಾಡಬೇಕು, ಉಳಿದ ಸಮಯದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಒಂದಾಗಿ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು. ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಸರ್ಕಾರ ಏನು ನನಗೆ ಕೆಲಸ ಮಾಡಕ್ಕೆ ಕೊಡ್ತಾ ಇಲ್ಲ, ಬಿಡ್ತಾ ಇಲ್ಲ ಅಂತ ಹೇಳ್ತಿದ್ರೆ, ಈಗ
ಮುಖ್ಯಮಂತ್ರಿ ಏನು ಕುಮಾರಸ್ವಾಮಿ ಅವರೇ ಇದ್ದಾರೆ, ಕೇವಲ 37 ಸೀಟ್ ಗೆದ್ದಿರೋರಿಗೆ ನಾವು ಪೂರ್ಣ ಪ್ರಮಾಣದ ಶಕ್ತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ತಾಲೂಕು ಅಭಿವೃದ್ಧಿ ಮಾಡಿ, ರಾಜಕೀಯ ಮುಂದೆ ನೋಡೋಣ, ಯಾರು ಒಳ್ಳೆಯದು ಯಾರು ಕೆಟ್ಟದ್ದು ಯಾರ ಹಣೆಯಲ್ಲಿ ಯಾರೂ ಬರೆದಿಲ್ಲ. ಆದರೆ ಒಂದು ಸಲಹೆಯನ್ನು ನಾನು ಈ ಊರಿನ ಮಗನಿಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಮೊದಲು ನಿಮ್ಮ ಸಾಂತೆ ಬಾಚಳಿ ಹೋಗಲಿ, ಗಿಡಗಳೆಲ್ಲ ಸಾಯ್ತವೆ, ಇನ್ನೊಂದು 5 ವರ್ಷ ಮಳೆ ಬರಲಿಲ್ಲ ಅಂದರೆ, ಕೆರೆಕಟ್ಟೆ ತುಂಬಲಿಲ್ಲ ಅಂದರೆ, ಈ ಹೋಗ್ಲಿಗೆ ನೀರು ಕೊಡದೆ ಹೋದರೆ ಒಂದು ಗಿಡನೂ ಉಳಿಯೋದಿಲ್ಲ ಅನ್ನೋದನ್ನ, ಯಾಕೆಂದ್ರೆ ನೀವೇನೋ ಪರವಾಗಿಲ್ಲ, ಯಾಕೆಂದ್ರೆ ಚಾನಲ್ ಕೆಳಗಿದ್ದೀರಿ ನೀವು. ಒಂದು 6 ತಿಂಗಳಲ್ಲಿ, ವರ್ಷದಲ್ಲಿ ಒಂದು 3-4-5 ತಿಂಗಳು ನೀರು ಹರಿತದೆ. ಆದರೆ ಈ ಚಾನಲಿನ ಮೇಲ್ಗಡೆ ಇರೋರಿಗೆ ಇನ್ನೊಂದು 6 ತಿಂಗಳು ಈ ಬೇಸಿಗೆ ಕಳೆದ್ರೆ ಎಷ್ಟೋ ಸೊಸೆಗಳು, ತೆಂಗಿನ ಸೊಸೆಗಳು ಸತ್ತೋಯ್ತವೆ. ಇದ್ರ ಕಡೆ ಗಮನ ಕೊಡು, ರಾಜಕೀಯ ಬಿಡು. ಏನ್ ನೀನೇ ದೇಶದ ಚಕ್ರವರ್ತಿ ಅಲ್ಲ, ಯಾವ ಸಂದರ್ಭದಲ್ಲಿ ಹೇಳ್ತಿದ್ದೆ 10 ಜನ MLAಗಳನ್ನ ಕರ್ಕೊಂಬತ್ತೀನಿ ನಾನು ಅಂತ, ನಿನಗೇನಾರ ಗೌರವ ಇದ್ದಂತ 10 ಜನ MLAಗಳನ್ನ ನಿನ್ನಂಥವ್ರನ್ನ ಕರ್ಕೊಂಬತ್ತೀನಿ ಅಂತ ನೀನ್ ಹೇಳೋದಾದ್ರೆ ಇದು ನೀನ್ ಮೂರ್ಖನ, ದಡ್ಡನ, ತಿಳುವಳಿಕೆ ಇದೆಯಾ ಇಲ್ವಾ ನನಗೆ ಅರ್ವಾಯ್ತಾ ಇದೆ. ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಡುವೆ ನಿರ್ದೇಶಕರಾದ ಡಾಲೂರ್ ರವಿ, ಎಸ್ ಅಂಬರೀಶ್, ಪುರಸಭಾ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಡಿ ಪ್ರೇಮ್ ಕುಮಾರ್, ಡಾಕ್ಟರ್ ಪೂನಾ ಶಂಕರ್, ಬಸ್ತಿ ರಂಗಪ್ಪ, ಆರ್ಟಿಸಿ ಅಧಿಕಾರಿ ಕೆಸಿ ರಾಮಚಂದ್ರಗೌಡ, ಸಂತೋಷ್, ಸತೀಶ್, ಬಲರಾಮ್, ರಂಗಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೆಆರ್ಪೇಟೆ ತಾಲೂಕಿನ ಭಾರತೀಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಮನೆ ಪೂರ್ವ ಪ್ರಾಥಮಿಕ ಶಾಲೆಯ ಉದ್ಘಾಟನಾ ಸಮಾರಂಭ ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಗ್ರಾಮದ ಶಿಕ್ಷಣಾಸಕ್ತರ ಸಹಯೋಗದೊಂದಿಗೆ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರೇವಣ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 15 ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಮನೆ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ತೆರೆಯಲಾಗಿದೆ. ಎಲ್ಲೆಡೆ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಕೆಆರ್ಪೇಟೆ ಪಟ್ಟಣದ ಶತಮಾನದ ಶಾಲೆಯಲ್ಲಿ ಕಳೆದ 4 ವರ್ಷಗಳ ಹಿಂದೆ ಮಕ್ಕಳ ಮನೆ ಆರಂಭಿಸಲಾಯಿತು. ಆಗ ಕೇವಲ 130 ಮಕ್ಕಳಿದ್ದರು, ಈಗ ಬರೋಬ್ಬರಿ 730 ಮಕ್ಕಳು ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಸರ್ಕಾರಿ ಶಾಲೆಯೊಂದರಲ್ಲಿ ಪ್ರವೇಶಾತಿ ಮುಗಿದಿದೆ ಎಂದು ಬೋರ್ಡ್ ಅನ್ನು ಶತಮಾನದ ಶಾಲೆಯಲ್ಲಿ ಹಾಕಲಾಗುತ್ತದೆ. ಇಲ್ಲಿ ಪ್ರವೇಶ ಪಡೆಯಲು ಶಾಸಕರು, ಮಂತ್ರಿಗಳಿಂದ ಹಾಗೂ ಗಣ್ಯರಿಂದ ಶಿಫಾರಸು ತರಲಾಗುತ್ತದೆ. ಸರ್ಕಾರಿ ಶಾಲೆಯೊಂದು ಈ ಪ್ರಮಾಣದ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿರುವ ರಾಜ್ಯದ ಮೊದಲ ಸರ್ಕಾರಿ ಶಾಲೆ ಎನ್ನಬಹುದಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವಣ್ಣ ಹೆಮ್ಮೆಯಿಂದ ಹೇಳಿದರು. ಒಂದು ಸಾಕ್ಷಿ, ಇಡೀ ರಾಜ್ಯದಲ್ಲಿ ಕೆಆರ್ಪೇಟೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 15 ಮಕ್ಕಳ ಮನೆಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೆಆರ್ಪೇಟೆ ತಾಲೂಕು ಇಡೀ ರಾಜ್ಯಕ್ಕೆ ಒಂದು ಮಾದರಿ ತಾಲೂಕು ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಇದೆ. ಸುಮಾರು 15 ಕಡೆ ಕೆಆರ್ಪೇಟೆ ಪಟ್ಟಣದಲ್ಲಿ ಶತಮಾನ ಶಾಲೆಯಲ್ಲಿ 750 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂತಂದ್ರೆ ಕೆಆರ್ಪೇಟೆ ತಾಲೂಕಿನ ಜನತೆ, ಜನಪ್ರತಿನಿಧಿಗಳು, ಪೋಷಕರು ಸರ್ಕಾರಿ ಶಾಲೆಯೊಂದನ್ನು ಎಷ್ಟು ಮಟ್ಟಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ. ಒಂದು ಶಾಲೆ ಬೆಳಿಬೇಕು ಅಂತಂದ್ರೆ, ಒಂದು ಶಾಲೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ, ಊರಿನ ಜನ ತಮ್ಮೂರಿನ ದೇವಸ್ಥಾನಕ್ಕಿಂತಲೂ ಹೆಚ್ಚಾಗಿ ಆ ಊರಿನ ಶಾಲೆಯನ್ನು ಪ್ರೀತಿಸಬೇಕು, ಪ್ರೋತ್ಸಾಹಿಸಬೇಕು. ನಿಮ್ಮ ಊರಿನ ದೇವಸ್ಥಾನದಲ್ಲೆಲ್ಲ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ತಕ್ಕಂಥದ್ದು, ನಿಜವಾಗಿ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ತಕ್ಕಂಥದ್ದು ನಿಮ್ಮೂರಿನ ಶಾಲೆಗಳಲ್ಲಿ. ಆ ಶಾಲೆ ಸರ್ಕಾರಿ ಶಾಲೆಯೇ ಆಗಿರಲಿ ಅನ್ನುವಂಥದ್ದು ನನ್ನ ಆಶಯ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಸದಸ್ಯ HT ಮಂಜು, ಮನ್ಮೂಲ್ ನಿರ್ದೇಶಕ ಡಾಲೂ ರವಿ, ತಾಲೂಕ್ ಪಂಚಾಯತಿ ಸದಸ್ಯರಾದ ಜಾನಕಿರಾಮ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಇಲ್ಲಿಗೆ ಡಿಸ್ಟ್ರಿಕ್ಟ್ ಲೈಟ್ಸ್ ಸುದ್ದಿಗಳು ಮುಕ್ತಾಯ ಆಯಿತು. ನಮಸ್ಕಾರ.